ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸೆಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಕನ್ನಡ ಪಠ್ಯಪುಸ್ತಕ ಐದನೇ ತರಗತಿಯ ಪೂರ್ವ ಸಿದ್ಧತಾ ಪಾಠ ಅಪಾಯದಿಂದ ಪಾರಾದ ಪಾರಿವಾಳಗಳು ಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು ಕಾಳಿನ ಆಸೆಗಾಗಿ ಪಾರಿವಾಳಗಳು ಪುರ್ ಎಂದು ಆರಿಬಂದವು ಬಂದವು ಅವು ಕಾಳು ತಿನ್ನುತ್ತಾ ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿಕೊಂಡವು ಗಮನಿಸಿ ವಿದ್ಯಾರ್ಥಿಗಳೇ ಬೇಡನೊಬ್ಬ ಹಂಟರ್ ಪಕ್ಷಿಗಳನ್ನು ಬರ್ಡ್ಸ್ ಹಿಡಿಯಲು ಏನ್ಮಾಡ್ತಾನೆ ಕಾಳುಗಳು ಅಂದರೆ ಅನ್ನು ಹಾಕ್ತಾನೆ ಅವುಗಳನ್ನು ತಿನ್ನಲು ಬಂದಂತಹ ಪಾರಿವಾಳಗಳು ಬಲೆಯಲ್ಲಿ ಸಿಕ್ಕಾಕೊಳ್ತವೆ ಪಾರಿವಾಳಗಳಿಗೆ ಗ್ರೇನ್ಸ್ ಅಂದರೆ ಕಾಳುಗಳು ಅಂದರೆ ತುಂಬನೇ ಇಷ್ಟ ಅವುಗಳನ್ನು ತಿನ್ನೋದಕ್ಕೆ ಅಂತ ಬಂದು ಆ ಬಲೆಯಲ್ಲಿ ಬೇಡನ್ನು ಬೀಸಿದಂತಹ ಬಲೆಯಲ್ಲಿ ಸಿಕ್ಕಾಕ್ಕೊಳ್ತವೆ ಅದಾದ ನಂತರ ಅವು ಪುರ್ ಎಂದು ಆರಿ ಹೊರಗೆ ಬರಲು ಕಾಳು ತಿನ್ನುತ್ತಾ ತಿನ್ನುತ್ತಾ ಆ ಬಲೆಯಲ್ಲಿ ಸಿಕ್ಕಾಕ್ಕೊಳ್ತವೆ ಅವುಗಳು ಬಂದು ಅಲ್ಲಿ ಕುಳಿತು ಆ ಕಾಳುಗಳನ್ನು ತಿನ್ನುತ್ತಾ ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಾಕ್ಕೊಳ್ತವೆ ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು ಇಲ್ಲಿ ಪಾರಿವಾಳಗಳು ಅಂದರೆ ಪಿಜೆನ್ಸ್ ಮಾಡ್ತವೆ ಆ ಒಂದು ಬೇಡನು ಹರಡಿರುವಂತಹ ಬಲೆಯಲ್ಲಿ ನೆಟ್ಟಲ್ಲಿ ಬಿಡಿಸಿಕೊಳ್ಳಲು ಹೆಣಗಾಡಿದವು ಸ್ಟ್ರಗಲ್ ಮಾಡ್ತವೆ ಅಲ್ಲಿಂದ ಬಿಡಿಸ್ಕೊಳ್ಳಕ್ಕೆ ಆದರೆ ಸಾಧ್ಯವಾಗುವುದಿಲ್ಲ ಸಾಧ್ಯವಾಗಲಿಲ್ಲ ಅದೇ ಸಮಯಕ್ಕೆ ಎಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು ಕಾಗೆ ಅಂದರೆ ಕ್ರೋ ಅದೇ ದಾರಿಯಲ್ಲಿ ಅಂದ್ರೆ ಸೇಮ್ ವೇಲೆ ಅದು ಹೋಗ್ತಾ ಇರಬೇಕಾದ್ರೆ ಹಾರಿಕೊಂಡು ಮೇಲೆ ಹೋಗ್ತಾ ಇರಬೇಕಾದ್ರೆ ಅದು ಬಲೆಗೆ ಸಿಕ್ಕಿಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು ಅಂದರೆ ಅವುಗಳ ಬಗ್ಗೆ ಇದು ಸ್ವಲ್ಪ ಕರುಣೆಯನ್ನು ತೋರಿಸುತ್ತೆ ಪಾರಿವಾಳಗಳು ಕಾಗೆಯ ಸಹಾಯವನ್ನು ಬೇಡಿದವು ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿ ಎಂದು ಉರಿದುಂಬಿಸಿತು ಅಂದರೆ ಒಗ್ಗಟ್ಟಿನಲ್ಲಿ ಅಂದ್ರೆ ಯುನಿಟಿ ಈಸ್ ದ ಸ್ಟ್ರೆಂತ್ ಅಂದ್ರೆ ಎಲ್ಲಿ ಒಗ್ಗಟ್ಟಿರುತ್ತೆ ಅಲ್ಲಿ ಗೆಲುವು ಸಿಗುತ್ತೆ ಅಂತ ಇಲ್ಲಿ ಕೂಡ ಕಾಗೆ ಅದೇನೇ ಹೇಳುತ್ತೆ ಒಟ್ಟಿಗೆ ಎಲ್ಲಾ ಪಾರಿವಾಳಗಳು ಒಮ್ಮೆಲೆ ಒಟ್ಟಿಗೆ ಅಟ್ ಎ ಟೈಮ್ ಮೇಲೆ ಹಾರುವುದರಿಂದ ನೀವು ಈ ಬಲೆಯಿಂದ ತಪ್ಪಿಸಿಕೊಳ್ಳಬಹುದು ಅಂತ ಉರಿದುಂಬಿಸುತ್ತೆ ಅಂದ್ರೆ ಅವುಗಳಿಗೆ ಪ್ರೋತ್ಸಾಹವನ್ನ ಕೊಡುತ್ತೆ ಪಾರಿವಾಳಗಳು ಕೂಡ ಅದೇ ರೀತಿ ಪ್ರಯತ್ನವನ್ನ ಮಾಡ್ತವೆ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು ಯಾವು ಈ ಪಾರಿವಾಳಗಳೆಲ್ಲವೂ ಕೂಡ ನಾವಿಲ್ಲಿ ಚಿತ್ರದಲ್ಲಿ ಕೂಡ ನೋಡಬಹುದು ಎಲ್ಲಾ ಪಾರಿವಾಳಗಳು ಕೂಡ ಒಂದೇ ಸಮಯದಲ್ಲಿ ಮೇಲೆ ಹಾರಿದವೆ ಬಲೆ ಸಮೇತ ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು ಆ ಎಲ್ಲಾ ಪಾರಿವಾಳಗಳು ಕೂಡ ಬೆಟ್ಟದ ಸಮೀಪ ಬಂದು ಅಟ್ ಎ ಟೈಮ್ ಭೂಮಿ ಮೇಲೆ ನಿಲ್ತವೆ ಇಲಿಗಳ ಸಹಾಯವನ್ನ ಬೇಡ್ತವೆ ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನ ಕತ್ತರಿಸಿದವು ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಪುರ್ರನೆ ಹಾರಿಹೋದವು ಇಲಿ ಬಲೆ ಸಹಿತ ಬೆಟ್ಟದ ಹತ್ತಿರ ಬರ್ತವೆ ಪಾರಿವಾಳಗಳೆಲ್ಲ ಕೂಡ ಅಲ್ಲಿಗೆ ಬಂದು ಇಲಿಗಳ ಸಹಾಯವನ್ನ ಪಡೆದು ಇಲಿಗಳು ತಮ್ಮ ಹಲ್ಲುಗಳಿಂದ ಆ ಬಲೆಯನ್ನ ಕತ್ತರಿಸುತ್ತವೆ ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾಗ್ತವೆ ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದವನ್ನ ಹೇಳಿ ಅಲ್ಲಿಂದ ಪುರ್ರಂತ ಹಾರಿ ಹೋಗ್ತವೆ ಎಲ್ಲಾ ಪಾರಿವಾಳಗಳು ಕೂಡ ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಪಾರಿವಾಳಗಳೆಲ್ಲ ಕೂಡ ಬಲೆಯಲ್ಲಿ ಸಿಕ್ಕಕೊಂಡು ಇಲಿ ಇಲಿಗಳ ಸಹಾಯವನ್ನ ಬೇಡಿದವೆ ಇಲಿಗಳು ಬಂದು ಆ ಬಲೆಯನ್ನು ತಮ್ಮ ಹಲ್ಲುಗಳಿಂದ ಕತ್ತರಿಸ್ತಾ ಇದ್ದಾವೆ ಇದು ಚಿತ್ರ ಅಲ್ಲ ಅವು ಕತ್ತರಿಸಿದ್ದ ಆದ್ಮೇಲೆ ಪಾರಿವಾಳಗಳೆಲ್ಲ ಕೂಡ ಮೇಲೆ ಹಾರಿ ಬಲೆಯಿಂದ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾವೆ ಪಾಠದ ನೀತಿ ಏನು ಮಕ್ಕಳೇ ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿ ಒಗ್ಗಟ್ಟಿಂದ ಕೆಲಸ ಮಾಡುವುದರಿಂದ ಎಂತಹದೇ ಕಷ್ಟದ ಕೆಲಸ ಆದರೂ ಕೂಡ ಸುಲಭವಾಗಿ ಮಾಡಬಹುದು ಎನ್ನುವಂತಹದು ಪಾಠದ ನೀತಿ ಅಷ್ಟೇ ಅಲ್ಲ ಯಾರಾದರೂ ಕಷ್ಟದಲ್ಲಿ ಇದ್ದಾಗ ನಾವು ಸಹಾಯ ಮಾಡಬೇಕು ಪಾಠದಲ್ಲಿ ಕೂಡ ಪಾರಿವಾಳಗಳು ಕಷ್ಟಕ್ಕೆ ಸಿಲುಕಿದಾಗ ಇಲಿಗಳು ಪಾರಿವಾಳಗಳಿಗೆ ಸಹಾಯವನ್ನ ಮಾಡ್ತವೆ ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸುವುದರ ಮೂಲಕ ಪಾರಿವಾಳಗಳು ಬಲಿಯಿಂದ ಮುಕ್ತಿಯನ್ನ ಪಡೆಯಲು ಸಹಾಯ ಮಾಡ್ತವೆ ಆದ್ದರಿಂದ ಇಲ್ಲಿ ಪಾಠದ ನೀತಿ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಎನ್ನುವಂತಹ ನೀತಿಯನ್ನ ನಾವು ಪಾಠದ ಮುಖಾಂತರ ತಿಳಿದುಕೊಳ್ಳಬಹುದು ಇದಾಗಿದೆ ಐದನೇ ತರಗತಿಯ ಪೂರಕ ಪಾಠ ಪೂರ್ವ ಸಿದ್ಧತಾ ಪಾಠ ಅಪಾಯದಿಂದ ಪಾರಾದ ಪಾರಿವಾಳಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು